ಬಿಡುಗಡೆ ಹೊಂದೋದು ಅಂದ್ರೆ ಏನು? ನಾವ್ ಯಾವ್ದು ಕಂಡುಕೊಂಡಿರ್ತೀವಿ ಅನ್ನೋದು ತಿಳ್ಕೊಂಡಾಗ ಬಿಡುಗಡೆಯ ಬಗ್ಗೆ ಪ್ರಶ್ನೆ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಪದೇ ಪದೇ ತಿರುಗುವ ವಿಚಾರಗಳು ಯಾವ್ದು, ಯಾವ್ದಕ್ ನಾವು ಅಂಟ್ಕೊಳ್ತೀವಿ, ನಮ್ಮ ಸ್ವಭಾವ ಇರುತ್ತೆ. ಬುದ್ಧ ಒಂದ್ ಕಡೆಗೆ ಹೇಳ್ತಾನೆ, ಮನುಷ್ಯನನ್ನ ಪ್ರೇಮಕ್ಕಿಂತ ದ್ವೇಷ ಜಾಸ್ತಿ ಮನಸ್ಸು. ಯಾರು ನಿಮಗೆ ಅವಮಾನ ಮಾಡಿದಾರೋ, ದುಃಖ ಮಾಡಿದಾರೋ, ಒಂದು ಚೈನ್ ತರ ನಾನು ಹೀಗೆ ಗಂಟು ಹಾಕೊಂಡ್ಬಿಡ್ತೀನಿ. ಆ ವಿಷಯದ ಜೊತೆ, ಆ ವ್ಯಕ್ತಿಯ ಜೊತೆ ನಮ್ಮ ಮನಸ್ಸು ಮತ್ತೆ ಮತ್ತೆ ಹೋಗಿ ಹೋಗಿ ಸಿಕ್ಕಾಕೊಳ್ಳ. ದ್ವೇಷವನ್ನ ಫಾರ್ಗಿವ್ ಅಂಡ್ ಫಾರ್ಗೆಟ್ ಅಬೌಟ್ ಇಟ್. ಗಿವ್ ಅಂತಂದ್ರೇನು? ಬಿಟ್ಕೊಡಿ, ಕೊಡೋದು. ಫಾರ್ ಗಿವ್ ಇಲ್ಲಿ ಅಂಟ್ಕೊಂಡಿದೆಯಲ್ಲ, ಗಿವ್ ಅವೇ, ಲೆಟ್ ಗೋ. ಇದು ಸೀಕ್ರೆಟ್. ನಾವು ಯಾವಾಗ ನಮ್ಮ ನೋವು, ದುಃಖ, ನಿರಾಸೆಗಳಿಂದ, ಅವಮಾನಗಳಿಂದ ಬಿಡುಗಡೆಯನ್ನ ನಾವು ಮಾಡ್ಕೊಳ್ತೀವೋ, ಅದು ಅತ್ಯಂತ ದೊಡ್ಡ ಮುಕ್ತಿ. ಯಾರಿಂದ ನಮ್ಮ ಜೊತೆಲಿ ಈ ತರ ಆಗತ್ತೆ? ನಮ್ಮ ಜೊತೆಲ್ಲಾಗತ್ತೆ. ನಮ್ಮ ಕೆಲವು ಸ್ವಭಾವಗಳು, ಛೇ ನನ್ ಹಿಂಗಿಲ್ವಲ್ಲ ಅಂತ ಆಗತ್ತೆ. ನಮ್ಮ ತಾಯಿ, ತಂದೆ, ಅಕ್ಕ, ತಂಗಿ, ಅಣ್ಣ, ತಮ್ಮ, ನಮ್ಮ ಜೀವನದಲ್ಲಿ ಬಂದು ಹೋಗುವ ಎಲ್ಲರ ಜೊತೆಯಲ್ಲೂ ನಮ್ಗೆ ಇಂತಹ ವಿಚಾರಗಳಿರುತ್ತೆ. ಒಂದು ಕ್ಷಣದ ಕ್ಷಮೆ, ಫರ್ಗಿವಿಂಗ್, ತುಂಬಾ ಬದಲಾವಣೆ ಮಾಡುತ್ತೆ. ಇಟ್ಸ್ ಓಕೆ, ಲೆಟ್ ಗೋ ಅನ್ನುವ ಭರವಸೆ ನಮ್ಮ ಮನ್ಸಿಗೆ ಬರುತ್ತೆ. ಯಾರದು ತಪ್ಪನ್ನು ನಾವು ಕ್ಷಮಿಸ್ತೀವಿ ಅಂದ್ರೆ ಅವ್ರು ಸರಿ ಅಂತ ಅರ್ಥ ಅಲ್ಲ. ದಿಸ್ ಈಸ್ ದ ರೈಟ್ ಥಿಂಗ್ ಟು ಡೂ ಅಂತ ಮಾತ್ರ ಅರ್ಥ. ಅಂದ್ರೆ ಅವ್ರು ಅಷ್ಟು ಏನ್ ಬೇಕಾದ್ರೂ ಮಾಡ್ಬೋದಾ ಹಾಗಾದ್ರೆ ಅಂತ ತುಂಬಾ ಜನ ಕೇಳ್ತಾರೆ. ಖಂಡಿತ ಹಾಗಲ್ಲ, ಅವರು ಮಾಡುವುದು ಅವರ ಸ್ವಭಾವ. ಆದರೆ ಕ್ಷಮೆ ಮತ್ತು ಅದನ್ನ ಬಿಟ್ಕೊಟ್ಟು ಅದರಾಚೆ ಬೆಳೆಯುವುದು ನನ್ನ ಸ್ವಭಾವ. ನನ್ನ ಮನಸ್ಸಿನಲ್ಲಿ ಈ ತರ ಬೇರೆಯ ವ್ಯಕ್ತಿಗಳನ್ನ, ಅವರಿಗೆ ಸಂಬಂಧಪಟ್ಟ ಘಟನೆಗಳನ್ನ ನನ್ನ ಒಳಗೆ ನಾನು ಹಿಡ್ಕೊಳ್ಳೋದಿಲ್ಲ, ಬಿಟ್ಕೊಡ್ತೀನಿ. ಸಿಚುವೇಶನ್ಸ್, ಯಾವುದೋ ಒಂದು ಘಟನೆ ನಡೆದಿದೆ, ಅದನ್ನ ಮರೆಯಕ್ ಆಗ್ತಿರಲ್ಲ. ಯಾವುದೋ ಒಂದು ಸ್ಥಿತಿ ಕಂಡ್ಕೊಂಡಿರ್ತೀವಿ, ಅದನ್ನ ಮೀರಿ ನಡೆಯಕ್ ಆಗ್ತಿರಲ್ಲ. ನಮ್ಮ ಭಾವನೆಗಳಿಂದ ನಾವು ಅದನ್ನ ಬಿಟ್ಕೊಟ್ಟಾಗ ನಮಗೆ ಸ್ವಯಂ ಫ್ರೀಡಮ್ ಸಿಕ್ಕತ್ತೆ. ಅದೆಲ್ಲವನ್ನ ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಟೀಚರ್ ಬೈದಿರ್ತಾರೆ, ಪೇರೆಂಟ್ಸ್ ಬೈದಿರ್ತಾರೆ, ಇನ್ಯಾರೋ ಏನೋ ಅಂದಿರ್ತಾರೆ. ಮನಸ್ಸಿನಲ್ಲಿ ಆಗುವ ಒಂದು ಹಠ, ಜಿದ್ದು, ನಮ್ಮನ್ನ ಅವಮಾನ ಮಾಡ್ಬಿಟ್ರಲ್ಲ ಅನ್ನೋದು ನಮ್ಮನ್ನ ಬಂಧಿಸಿದಂತೆ ಅಲ್ಲಿಂದ ಮುಂದಕ್ಕೆ ಹೋಗಕ್ ಬಿಡೋದಿಲ್ಲ. ಇವುಗಳನ್ನ ಬಿಟ್ಕೊಟ್ಟಾಗ ಅದು ಅವರ ಸ್ವಭಾವ, ಇದು ನನ್ನ ಸ್ವಭಾವ, ನಾನು ನನ್ನ ದಾರಿಯಲ್ಲಿ ಮುಂದೆ ನಡೀತೀನಿ ಅನ್ನುವಂತಹ ತಾಕತ್ತು ನಮ್ಮನ್ನು ಯಶಸ್ಸಿನ ಕಡೆಗೆ, ಫ್ರೀಡಮ್ ಇಂದ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಆಗ ನಾವು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅದನ್ನೇ ಫ್ರೀಡಮ್ ಅಂತ ಹೇಳ್ತಾರೆ.